ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರ ಬಂದಿದ್ದೀನಿ ನಾನು. ಅಲ್ಪ ಹೊಂಡ ಹರಿ ಹೇಳ್ತೇನೆ. ಎಲ್ಲ ಹೆಂಗಿದ್ರಿ ದನಿಕ್ಲೆಗೆ ಪೂರ ನಮಸ್ಕಾರ. ಇವತ್ತು ನಾವು ಒಂದು ಸೂಪರ್ ಡೂಪರ್ ಆಗಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಪ್ಲೇಸು, ಭಯಂಕರ ಚಳಿ. ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರ ಬಂದಿದ್ದೀನಿ ನಾನು. ಇವಾಗ ಇನ್ನೊಂದು 2-3 ಕಿಲೋಮೀಟರ್ ಹೋಗ್ಬಿಟ್ರೆ ನಮ್ಮ ಲೊಕೇಶನ್ ಬರುತ್ತೆ. ಹಂಗಂದ್ರೆ ಇವತ್ತು ಕಪಿಲ್ ಡೆಸ್ಟಿನೇಷನ್ ಎಲ್ಲಿ ಅಂತ ಹೇಳ್ತೀನಿ. Take for granted, stay humble. Now wake up, it's time to look at the enemy. Look in the mirror if he is no friend to me. It's not working out, maybe it's the chemistry. It's time to break up so I can make a better me. ಬೆಟ್ಟ ಕತ್ತ ಇರಬೇಕಾದ್ರೆ ಮಧ್ಯದಲ್ಲಿ ಒಂಚೂರು ನಿಲ್ಲಿಸಿದ್ ನಾನು. ಎಂತಕ್ಕೆ ಗೊತ್ತುಂಟ, ಅಲ್ಪ ಹೊಂಡ ಹಾರಿ ಹೇಳ್ತೇನೆ. ಎಂತಕ್ಕೆ ಇವನು ಇಷ್ಟೆಲ್ಲ ಹೊಂಡ ಹಾರ್ತಾನೆ ಅನ್ಕೊಳ್ಬಹುದು. ಬೆಟ್ಟದ ಮಲ್ಲಿಗೆ ಹೂ ಕೇಳಿದೀರಾ? ಸಖತ್ ಫೇಮಸ್. ಆಕ್ಚುಲಿ ನಾನು ಕೇಳಿದ್ದೆ, ನೋಡ್ಲಿಲ್ಲ. ಇವತ್ತು ಫಸ್ಟ್ ಟೈಮು ಬೆಟ್ಟ ಹತ್ತುವಾಗ ನನಗೊಂದು ಗ್ರ್ಯಾಂಡ್ ವೆಲ್ಕಮ್ ಇದು ಅಂತ ಹೇಳ್ಬೋದು. ಬೆಟ್ಟದ ಮಲ್ಲಿಗೆ ಹೂ ಇದೆ ನೋಡಿ ಇಲ್ಲಿ. ಘಮ 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 ಅಂತ ಇದೆ ಪರಿಮಳ. ಹೆಂಗಿದೆ? ಇದು ನೋಡ್ಲಿಕ್ಕೆ ಸೇಮ್ ನಮ್ಮ ಮಂಗಳೂರು ಮಲ್ಲಿಗೆ ಉಂಟಲ್ಲ, ಹಾಗೆ ಉಂಟು ಮಾತ್ರ ನೋಡ್ಲಿಕ್ಕೆ. ಆದರೆ ಇದು ಅದಲ್ಲ ಅಷ್ಟೇ. ಶೋಕುಂಡಿಯ ದನಿಕ್ಲೆ, ನೆಕ್ಸ್ಟ್ ಟೈಮ್ ಮೂಲ್ ಬತ್ತಂಡ ಬಲೆಯವ. ಓಕೆ, ನಾನಮ್ಮ ಪಿತಾಡ್ಗ ಪೋಯ್ ಬೆಟ್ಟ ಪೋಯ್ ಬೆಟ್ಟ ಬೆಟ್ಟ ಬಲ್ಲೆ ಬಲ್ಲೆ ರೈಟ್ ಪೋಯ್. ಓಕೆ, ನಾನಿವತ್ತು ನಿಮ್ಮನ್ನು ಕರ್ಕೊಂಬಂದಿರುವಂಥದ್ದು ನೆಲಮಂಗಲದ ಹತ್ರ ಇರುವ ಬರಡಿ ರಾಮಲಿಂಗೇಶ್ವರ ಬೆಟ್ಟ. ಸುತ್ತ ಎಲ್ಲಿ ನೋಡಿದ್ರು ನಿಮಗೆ ಫುಲ್ ಫಾಗ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಆಲ್ರೆಡಿ ಸನ್ರೈಸ್ ಆಯಿತು. ಸನ್ರೈಸ್ಗಂತೂ ಸೂಪರ್ ಆಗಿರೋ ಪ್ಲೇಸು. ಇನ್ನೂ ಸ್ವಲ್ಪ ಬೇಗ ಬಂದರೆ ನೋಡೋಕ್ಕಂತೂ ಸಖತ್ತಾಗಿರುತ್ತೆ. ಅದೇ ರೀತಿ ಫಾಗು ನಿಮಗೆ ಕಾಣಿಸ್ತಾ ಇದೆ, ಯಾವ ರೀತಿ ಫಾಗ್ ಇದೆ ಅಂತ. ಬನ್ನಿ, ಇನ್ನೂ ಮೇಲ್ ಸುಮಾರು ಹತ್ತೋದಿದೆ, ಹೋಗಿ ಬರೋಣ ಮೇಲೆ. ನೀವು ಬೆಂಗಳೂರಿಂದ ಟುವರ್ಡ್ಸ್ ತುಮಕೂರು ಹೋಗ್ಬೇಕಿದ್ರೆ ಬುದಿಯಾಲ್ ಅಂತ ಬರುತ್ತೆ. ಅಲ್ಲಿ ಎಕ್ಸಾಕ್ಟಾಗಿ ರೈಟ್ ತೊಗೊಂಬಿಟ್ರೆ ಅಲ್ಲಿಂದ ಏನೊಂದು ಜಸ್ಟ್ 2-3 ಕಿಲೋಮೀಟರ್ ಅಷ್ಟೇ, ಅಷ್ಟು ಬಂದುಬಿಟ್ರೆ ನಿಮ್ಗೆ ಈ ಬೆಟ್ಟ ಸಿಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಆ ಬುದಿಯಾಲ್ ಹತ್ರ ರೈಟ್ ತೊಗೊಂಡು ಅಲ್ಲಿಂದ ಇಲ್ಲೋರಗೂ ಅದ್ಭುತವಾಗಿದೆ ರೋಡು. ಮುಂಚೆ ಆ್ಯಕ್ಚುಲಿ ಇಲ್ಲಿ ರೋಡ್ ಇರಲಿಲ್ಲ, ಆಫ್ ರೋಡು ರೈಡ್ ಅಂತ ನಾನು ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಇವಾಗ ತುಂಬಾ ಚೆನ್ನಾಗಿದೆ ರೋಡೂ ಅಷ್ಟೇ. ನೀಟಾಗಿ ಮಾಡಿದರೆ 2-ವೀಲರ್ 4-ವೀಲರ್ ಎರಡರಲ್ಲಿ ಬಂದ್ರೂ ನೀವು ಆರಾಮ್ಸೆ ಬೆಟ್ಟ ತುದಿವರೆಗೂ ಬರ್ಬೋದು. ಆಮೇಲೆ ಇವಲ್ಲೊಂದು ಪಾರ್ಕ್ ಮಾಡಿಬಿಟ್ರೆ, ವಾಕ್ ಮಾಡಿಕೊಂಡ್ರೆ ಇಲ್ಲಿ ಸುಮಾರು ಬೆಟ್ಟ ಎಲ್ಲ ನೋಡ್ಕೊಳ್ತೀರಿ, ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಮುಂದೋದ್ರೆ ನಿಮ್ಗೆ ಅಲ್ಲೊಂದು ಟೆಂಪಲ್ಲು ಇದೆ. ಈ ಟೆಂಪಲ್ಗೆ ಒಂದು ವಿಷಯ ಹೇಳ್ತಾರೆ, ಕಾಶಿಗೆ ಹೋಗೋಕ್ಕಾಗಿಲ್ಲ ಅಂದರೂ ತೊಂದರೆ ಇಲ್ಲ, ಈ ಟೆಂಪಲ್ಗೆ ಬಂದರೆ ಸಾಕಂತೆ, ಅಷ್ಟು ಪವರ್ಫುಲ್ ಟೆಂಪಲ್ ಅಂತಲೂ ಹೇಳ್ತಾರೆ. ಬನ್ನಿ, ಬೆಟ್ಟ ಎಲ್ಲ ನೋಡಿಕೊಂಡು ಆಮೇಲೆ ನಾವು ಆ ಟೆಂಪಲ್ಲು ಒಂದು ದರ್ಶನ ಮಾಡ್ಕೊಂಬರೋಣ.
ಹಂಗೆ ನೀವು ಈ ಬೆಟ್ಟ ತುತ್ತ ತುದಿಗೆ ಬಂದಾಗ ಒಂದು ಚಿಕ್ಕ ಪುಷ್ಕರಣಿ ಕೂಡ ಕಾಣಿಸುತ್ತೆ. ನಾನು ಅನ್ಕೊಂಡ ಪ್ರಕಾರ ಈ ನೀರನ್ನ ದೇವಸ್ಥಾನದ ಪೂಜೆಗಳಿಗೆ ಉಪಯೋಗಿಸ್ಬೋದು. ಆಮೇಲೆ ನೀರು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಬೆಟ್ಟದ ತುದಿಯಲ್ಲಿ ಆ ನೀರು ನೋಡೋಕ್ಕೇನೋ ಒಂಥರ ಖುಷಿ ಅನಿಸುತ್ತೆ. ಈ ಕಲ್ಯಾಣಿಯ ಈ ಕಡೆ ಸ್ವಲ್ಪ ನೀವು ನೋಡಿದಾಗ ಒಂದು ದೊಡ್ಡ ಬಂಡೆ ಕೊರಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಬೇರೆ ಏನೂ ಅಲ್ಲ ಅಂತೆ ಇತಿಹಾಸಗಳು ಹೇಳುವ ಪ್ರಕಾರ, ಹಾಗೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇದು ಭೀಮ ಮಂಡಿ ಉರಿದ ಸ್ಥಳ ಅಂತಾರೆ. ಕೆಲವು ಕಲ್ಲು ನೋಡಿದ್ರೆ ಅದೇನೋ ತಂದು ಅಲ್ಲಲ್ಲಲ್ಲಲ್ಲಿ ಇಟ್ಟಿದ್ದಾರೆ ಅನ್ನೋ ಥರ ಇದೆ. ಈ ಬಂಡೆಗಳು ಆ ಥರ ಇದೆ. ಇಲ್ಲೊಂದಿದೆ ನೋಡಿ, ಇದನ್ನು ಕೆಳಗೆ ತಳ್ಳಕ್ಕಾಗುತ್ತೆ ನೋಡ್ತಾರೆ. ನಿಜಕ್ಕೂ ಸಕ್ಕತ್ತಾಗಿದೆ ನೋಡಿದ್ರೆ. ಇಷ್ಟೊತ್ತೆಲ್ಲ ನೋಡುವಾಗಲೇ ಸೂರ್ಯ ನೆತ್ತಿಗೇರಕ್ಕೆ ಶುರು ಆಗೇ ಬಿಟ್ಟಿತ್ತು. ಸನ್ರೈಸ್ ಮತ್ತು ಸನ್ಸೆಟ್ ನೋಡಕ್ಕಂತೂ ಅದ್ಭುತ ಸ್ಥಳ ಅಂತಾನೆ ಹೇಳಬೇಕು ಈ ಒಂದು ಬರಡಿ ಬೆಟ್ಟ. ಓಕೆ, ಬೆಟ್ಟ ಅಂತೂ ಸಕ್ಕತ್ತಾಗಿದೆ. ನೋಡಿದ್ರೆ ಹೆಂಗಿದೆ ಅಂದ್ರೆ ವ್ಯೂ ಸೂಪರ್ ಆಗಿ ಅನ್ಸುತ್ತೆ. ನಾವು ನಂದಿ ಹಿಲ್ಸ್ಗೆ ಹೋಗ್ಬೇಕಂತ, ಹಂಗೇನು ಇಲ್ಲ. ಓಕೆ, ಇಷ್ಟೊತ್ತು ನಾವು ಬೆಟ್ಟ ನೋಡಿದ್ವಿ, ಅದಾದ ನಂತರ ಭೀಮನ ಹೆಜ್ಜೆ ನೋಡಿದ್ವಿ, ಕಲ್ಯಾಣಿ ಕೂಡ ನೋಡಿದ್ವಿ, ಎಲ್ಲವೂ ಅದ್ಭುತವಾಗಿತ್ತು. ಇವಾಗ ನಾವು ನೋಡಬೇಕಾಗಿದ್ದು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ. ಇದು ಸಾವಿರಾರು ವರ್ಷದ ಹಳೆಯ ದೇವಸ್ಥಾನ ಅಂತಲೂ ಹೇಳ್ತಾರೆ. ಆಮೇಲೆ ಇದರ ಇತಿಹಾಸ ಏನಂದ್ರೆ, ಇದನ್ನು ಚೋಳರು ಒಂದೇ ರಾತ್ರಿಯಲ್ಲಿ ಕಟ್ಟಿಸಿದ್ರು ಎಂಬ ಇತಿಹಾಸ ಇದೆ. ಇನ್ನು ಕಾಶಿಗೆ ಹೋಗಕ್ಕೆ ಆಗಿಲ್ಲ ಅಂದ್ರೇನು, ಈ ದೇವಸ್ಥಾನಕ್ಕೆ ಬಂದ್ರೆ ಕಾಶಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಎಂಬ ಮಾತು ಇದೆ. ಅಲ್ಲಿಂದ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೇನೋ ಹೌದು, ಆದರೆ ಬ್ಯಾಡ್ ಲಕ್, ದೇವಸ್ಥಾನ ಕ್ಲೋಸ್ ಆಗಿದೆ. ಸೊ ನಮಗೆ ಇಲ್ಲೋರಾಗಿ ಬಂದಿದ್ದೀವಿ, ಬಟ್ ದೇವರ ಒಳಗೆ ಆಗಲ್ಲ. ಇಲ್ಲಿಂದ ಹೆಂಗಿದೆ ಏನು ಅಂತ ನೋಡಬೇಕಾಗಿದೆ. ನಿಜಕ್ಕೂ ಅದ್ಭುತವಾಗಿದೆ. ಹೌದು, ದೇವಸ್ಥಾನದ ಒಳಗೆ ಹೋಗೋಕ್ಕಾಗಿಲ್ಲ, ಬಟ್ ನೀವು ಇಲ್ಲಿ ಬೆಟ್ಟ ಸುತ್ತಮುತ್ತ ಗ್ರೀನರಿ ಫಾಗ್ ಎಲ್ಲ ನೋಡ್ಕೊಂಡಂತೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಹಾಫ್ ಡೇ ಆರಾಮ್ಸೆ ಕಳಿಬೋದು. ಸೊ ಇದಾಗಿತ್ತು ನಮ್ಮ ಇವತ್ತಿನ ಸ್ಪೆಷಲ್. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.